ಬಸವಣ್ಣನವರನ್ನ ನಂಬಿದವರು ಈ ಜಗತ್ತಿನಲ್ಲಿ ಯಾರು ಕೆಟ್ಟಿಲ್ಲ, ಕೆಟ್ಟವರು ಬಸವಣ್ಣನನ್ನ ನಂಬುವುದಿಲ್ಲ. ಏನು ಮಾಡಬೇಕು? ಬಸವಣ್ಣನವರನ್ನ ಪರಿಸ್ಥಿತಿಗೆ ತಂದು ಇಟ್ಟು ಬಿಟ್ಟಿದ್ದೇವೆ. ಎತ್ತು ಕಾಲು ಬಾಲ ಆಕಳು ಬಾಲಕ್ಕೆ ಅರಿಶಿನ ಕುಂಕುಮ ಹಚ್ಚಿಬಿಟ್ರೆ ಪೂಜೆ ಮುಗಿದೋಯ್ತು, ಗೋ ಪೂಜೆ. ಮೇವು ಹಾಕ್ಲಿಲ್ಲ, ತೆಗಿಲಿಲ್ಲ, ಹಾಲು ಕುಡಿದು ಗುರು ಬಸ್ಸು. ಇಷ್ಟೊಳಗೆ ಇರ್ತದೆ ನನ್ನ ಸಿದ್ಧಾಂತಗಳು. ಬಹಳ ದುರೋಗಿಲ್ಲ ನಾನು. ಒಂದಿವಸ ಮೈ ತೊಳಿಲಿಲ್ಲ, ಮೇವು ಹಾಕ್ಲಿಲ್ಲ, ಒಂದು ದೊಡ್ಡ ಇದನ್ನ ಹೇಳದ ಬಿಟ್ರು ನನ್ನ ಹತ್ರ. ನಾನೊಂದು ಹೇಳಿಕೆ ಕೊಟ್ಟಿದ್ದೆ, ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ ಹೊರತು ಮಾಂಸ ತಿಂದವರಿಂದಲ್ಲ ಅಂತ. ನನ್ನನ್ನು ಬಪ್ಪಲ್ಗಮ್ಮ ಎಳ್ದಂಗೆ ಎಳ್ದಾಡಿದ್ರಿ ಬೆಳಗ್ಗೆ ಸಾಯಂಕಾಲ ಎಳೆದ್ರು. ನಾನು ಏನು ಬೇಕಾದ್ರೂ ಹೇಳ್ರ ಮಾರಯ್ಯ, ನನ್ನನ್ನು ಸ್ವಾಮಿ ಅಲ್ಲ ಅಂದ್ರೂ ಪರವಾಗಿಲ್ಲ, ನೀ ಮನುಷ್ಯ ಅಲ್ಲ ಅಂದ್ರೂ ಪರವಾಗಿಲ್ಲ, ನೀವೇನಂದ್ರೂ ನನಗೆ ಚಿಂತೆ ಇಲ್ಲ. ಆದರೆ ಈ ಜಗತ್ತಿನಲ್ಲಿ ಏನಾದರೂ ನನ್ನ ಹೋರಾಟ ಇದ್ರೆ ಅದು ಬುದ್ಧ ಬಸವ ಅಂಬೇಡ್ಕರ್. ಬುದ್ಧ ಅಂದ್ರೆ ತನು, ಬಸವಣ್ಣ ಅಂದ್ರೆ ಮನಸ್ಸು, ಅಂಬೇಡ್ಕರ್ ಅಂದ್ರೆ ನನ್ನ ಆತ್ಮ ಅನ್ನತಕ್ಕಂಥದನ್ನ ತಿಳಿದುಕೊಂಡು ನಾವು ಹೇಳ್ತೇವೆ. ಬುದ್ಧನೇ ನಮಗೆ ತನು, ಬಸವಣ್ಣನೇ ನಮಗೆ ಮನಸ್ಸು, ಅಂಬೇಡ್ಕರೇ ನಮಗೆ ಆತ್ಮ. ಇದೇ ನಮ್ಮ ಸಿದ್ಧಾಂತ, ಇದೇ ನಮ್ಮ ಹೋರಾಟ. ಬಸವಣ್ಣ ಒಂದು ಹೆಜ್ಜೆಯ ಹೋರಾಟ ಮಾಡಲಿಲ್ಲ. ದಲಿತರ ಓಣಿಗೆ ಬಂದ್ರು, ಹರಳಯ್ಯನ ಮನೆಗೆ ಬಂದ್ರು, ಮಾದಾರ ಚೆನ್ನಯ್ಯನ ಮನೆಗೆ ಬಂದ್ರು, ವೇಷಾವಾಟಿಕೆ ಮಾಡುವವರನ್ನ ಬದಲಾಯಿಸಿದ್ರು. ಕಾಯಕವೇ ಕೈಲಾಸ ಅಂತ ಹೇಳಿದ್ರು, ಕಾಯವೇ ಕೈಲಾಸ ಅಂತ ಹೇಳಿದ್ರು. ಈ ಜಗತ್ತಿನಲ್ಲಿ ರೈತರ ಪರವಾಗಿ ಮಾತನಾಡಿದ್ರು ಬಸವಣ್ಣ. ಆದ್ರೆ ಈ ದೇಶದಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ರೆ ನಮ್ಮ ಮೌನ ಇದೆ ಅಂತ ಹೇಳಿದ್ರೆ ಎಲ್ಲಿಗೆ ಬಂತು ಈ ದೇಶ? ಬಸವಣ್ಣ ರೈತರ ಬಗ್ಗೆ ಏನು ಬರೆದಿಟ್ಟು ಹೋದ್ರು ಅಂತಂದ್ರೆ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ, ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವನ. ಸ್ವಾಮಿ ಬಸವಣ್ಣ ಅಂತಂದ್ರೆ ಅಂತಿಂತವ್ರಲ್ರಪ್ಪ, ಸುಮ್ಮನೆ ಬಸವಣ್ಣನ ಹತ್ರ ಹೋಗ್ರಿ, ಗೊತ್ತಾಗ್ತದೆ ನಿಮಗೆ. ಹೋದ್ರಿ ಅದು ಗೊತ್ತಾಗ್ತದೆ, ಹೋಗ್ರಿ ಗೊತ್ತಾಗ್ತದೆ. ಇಲ್ಲ ನಮ್ಮ ಗುರುಗಳು ಕೂತಾರೆ ಉರ್ಲಿಂಗ ಪ್ರತಿ ಮಠದಲ್ಲಿ ಕೂತಿದ್ದಾರೆ. ಇಲ್ಲೇ ಕರ್ನಾಟಕದೊಳಗಡೆ ಬಸವಣ್ಣನವ್ರನ್ನ ಅಪ್ಪಿಕೊಳ್ಳಬೇಕು, ಒಪ್ಪಿಕೊಳ್ಳಬೇಕು. ಯಾರು? ಮನುಷ್ಯರೆಲ್ಲರೂ ಒಪ್ಪಿಕೊಳ್ಳಬೇಕು, ಒಪ್ಪಿಕೊಳ್ಳಬೇಕು. ಏನು ಸಂಸ್ಕಾರ ಕೊಟ್ರಿ ಬಸವಣ್ಣ? ಹೆಗಲ ಮೇಲೆ ಕೈ ಹಾಕಿದ್ರು, ಪ್ರೀತಿ ಮಾಡಿದ್ರು. ಜಗತ್ತಿನ ಮೊಟ್ಟ ಮೊದಲನೆಯ ಮನುಷ್ಯತ್ವದ ಮಾನವ ಪ್ರೇಮಕ್ಕೆ ಬುನಾದಿ ಹಾಕಿ, ಮಾನವ ಪ್ರೇಮದ ಮದುವೆಗೆ ಬುನಾದಿ ಹಾಕುದು ಕಲ್ಯಾಣ. ಅನುಭಾವ ಮಂಟಪ ಇದೆಯಲ್ಲ, ಬ್ರಿಟನ್ನಿನ ಪಾರ್ಲಿಮೆಂಟ್ ಅನ್ನ ಹಳೇದು ಅಂತ ಹೇಳತಕ್ಕಂಥದ್ದು ರಾಜಕಾರಣಕ್ಕಾಗಿ ಬಳಸುವ ಶಬ್ದವಾಗಬಾರದು, ರಾಜಕಾರಣಕ್ಕಾಗಿ ಬಳಸುವ ಶಬ್ದವಾಗಬಾರದು. ಶರಣರ ಚಿಂತನೆಯನ್ನ ಬರಲಿಕ್ಕೆ ಶಬ್ದ ಹಾಕಬೇಕು, ಶಬ್ದ ಹಾಕಬೇಕು. ಬಾ, ಯಾರನ್ನ ಬೇಕಾದ್ರೂ ಬಾ. ಒಬ್ಬಳು ಸೂಳೆ ಸಂಕವ ಅಂತಂದ್ರೆ ವೇಷಾವಾಟಿಕೆ ಮಾಡೋಡಿ ಸಮಾಜದಿಂದ ಬಹಿಷ್ಠರಾದಂತ ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿ ಅವರನ್ನ ಪರಿವರ್ತನೆ ಮಾಡಿ ಲಿಂಗ ಕಟ್ಟಿ ಶಿಕ್ಷಣ ಕೊಟ್ಟು ವಚನಗಳನ್ನು ಬರೆಸಿ ಅವರನ್ನ ಪಕ್ಕದಲ್ಲಿ ಇಟ್ಕೊಂಡು ಶರಣೇನಾಗಿ ಮಾಡುವಂತಹ ಆ ಮನಸ್ಸಿದೆಯಲ್ಲ ಬಸವಣ್ಣನದು, ಸಾಮಾನ್ಯವಾದ ಮನಸ್ಸಲ್ಲ ಅದು, ಸಾಮಾನ್ಯವಾದ ಮನಸ್ಸಲ್ಲ ಅದು. ಎಂತೆಂಥ ಹೆಜ್ಜೆಗಳಲ್ಲಿ ಬಸವಣ್ಣ ಮೂಢನಂಬಿಕೆಯ ಬಗ್ಗೆ ಅಂತೂ ನಾನದನ್ನು ಹೇಳಿದ್ದೇನೆ, ಬೇಕಾದಷ್ಟು ಹೇಳಿದ್ದೇನೆ, ಬೇಕಾದಷ್ಟು ಪ್ರವಚನಗಳಲ್ಲಿ ಹೇಳಿದ್ದೇನೆ. ನಿಮಗೆ ಡೈರೆಕ್ಟ್ ಲೈವ್ ಕೇಳೋದಕ್ಕಾಗಿ ನಿಂತಿದ್ದೀರಿ, ಎಲ್ಲ ಹೇಳ ಮುಗಿಸ್ಬಿಟ್ಟಿದ್ದೀನಿ. ನಾನು ನನ್ನ ಕುಂದರೂ ಪರವಾಗಿಲ್ಲ, ನಾನು 2000 ರೆಕಾರ್ಡ್ ಪ್ರವಚನಗಳನ್ನು ಮಾಡಿಟ್ಟು ಹೋಗಿದ್ದೇನೆ. ನಾನು ಸತ್ತ ನಂತರ ನನ್ನ ಶಿಷ್ಯರು ಅದನ್ನು ಪ್ರಕಟಣೆಗೊಳ್ಳುತ್ತಾರೆ. ನಾವು ಬಿಡೋದಿಲ್ಲ ಈ ಜಗತ್ತಿನಲ್ಲಿ. ನಿಮ್ಮ ಬೂಟಾಟಿಕೆ, ಮೂಢನಂಬಿಕೆ, ಅಂಧಶ್ರದ್ಧೆ, ಅಂಧಾನುಕರಣೆ, ಜನರ ಶೋಷಣೆ, ಮೋಸ, ವಂಚನೆ, ದಗಾ, ಜನರನ್ನು ಭಯವಿಷ್ಠಿತವಾದ ಧರ್ಮದಲ್ಲಿ ಇಡುವುದು, ಜನರನ್ನು ಭಯಪಡಿಸುವುದು, ಜನರನ್ನು ಬದುಕಲಿಕ್ಕೆ ಬಿಡಲಾರದವರು ನೀವು. ಒಂದು ಮಗು ಹುಟ್ಟಿದ ಕೂಡಲೇ ನಮ್ಮ ಹತ್ರ ತಂದಾಗ ಆ ಮಗು ಹೇಳ್ಬಿಡ್ಬೇಕಪ್ಪ, ಅಪ್ಪ ಚಲೋ ಒಳ್ಳೆಯ ಹುಟ್ಟಾನ, ಇವನಿಗೆ ಶಿಕ್ಷಣ ಕೊಡು, ಇವನು ಬುದ್ಧಿ ಕೊಡು, ಇವನು ಬದುಕಲಿ ಅಂತ ಹೇಳೋದು ಬಿಟ್ಟು ತೋಡೆ ಬಿಡು ಅಂತ, ತೋಡೆ ಬಿಡು ಅಂತ. ಶನಿ 4 ಹೋದಂತೆ ರಾವ್ ಕೇತು ಬಂದಂತೆ, ಎಲ್ಲಿಗೋದ್ನ ಯಾರು ಗೊತ್ತು, ಎಗರಿಸೇ ಬಿಡ್ತಾರ.
ಬಿಟ್ಟು ಹೇಳ್ತಾರ ಇದು ಮೂಲಾ ನಕ್ಷತ್ರದ ರೂಪ ಶಾಸ್ತ್ರ ಬದುಕಲಿಕ್ಕೆ ಅವಕಾಶ ಕೊಡಲಿಲ್ಲರಿ ಶಾಸ್ತ್ರಗಳವೆಂಬನೆ ಶಾಸ್ತ್ರಗಳವೆಂಬನೆ ಯಾವುದು ಶಾಸ್ತ್ರ ಯಾವುದು ವೇದ ಯಾವುದು ಆದಮ ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ತರ್ಕವೆಂಬುದು ತಗರ ಹರಟೆ ಭಕ್ತಿ ಎಂಬುದು ತೋರಂಬ ಲಾಭ ಗುಹೇಶ್ವರನೆಂಬುದು ಮೀರಿದ ಕ್ಷಣ ನೋಡ ಏನು ನಿಮಗಾಗಿ ಬದುಕಿದ್ರು ಈ ಬಸವಣ್ಣ ನಿಮಗಾಗಿ ಬದುಕಿದ್ರು ಬುದ್ಧ ನಿಮಗಾಗಿ ಬದುಕಿದ್ರು ನಿಮಗಾಗಿ ಅಂತಂದ್ರೆ ಕೇವಲ ದಲಿತ ಸಮುದಾಯಕ್ಕಲ್ಲ ಮನುಷ್ಯ ಸಮುದಾಯಕ್ಕೆ ಬರೀ ನೀವು ಅದನ್ನ ಬೇರೆ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿರಿ ಮತ್ತೆ ಮನುಷ್ಯ ಸಮಾಜ ಮಾಡುವವರಿದ್ದಾರಲ್ಲ ಬಿಡು ಕೌಡೆ ಬಿಡು ಎಂಟು ನಾಲ್ಕು ನಾಲ್ಕು ಎಂಟು ನೋಡ್ರಿ ನಾನು ಹಿಂದೆ ಪ್ರವಚನ ಮಾಡ್ತೀನಿ ನನಗೆ ಯಾರು ದುಡ್ಡು ಕೊಡಬೇಕು ನಾವೆಲ್ಲರೂ ಬದಲಾಗಬೇಕು ಎಲ್ಲಿವರೆಗೆ ಈ ದೇಶದ ಭಾರತದ ಸಂವಿಧಾನ ಉಳಿತದೆ ಅಲ್ಲಿವರೆಗೆ ನಮ್ಮ ನಾಲಿಗೆಯ ಶಬ್ದ ಘಂಟಾಘೋಷವಾಗಿ ಹೇಳುತ್ತದೆ ಎಲ್ಲಿವರೆಗೆ ಭಾರತದ ಸಂವಿಧಾನ ಪ್ರಜಾಪ್ರಭುತ್ವದ ದಕ್ಕೆ ಬಂದು ಅದು ಧರ್ಮರಾಜ ಕಾರಣವಾಗಿ ನಿಂತುಕೊಳ್ಳುತ್ತದೆ ಆವಾಗ ನಮ್ಮಂತರ ನಾಲಿಗೆ ಗಂಟೆ ನಿಂತು ಹೋಗುತ್ತದೆ ಬಹಳ ಗಮನ ಇಟ್ಟು ಚಿಂತನೆ ಮಾಡಬೇಕು ನಾವೆಲ್ಲರೂ ಬಸವಣ್ಣನವರ ಮನೆ ಬಿಟ್ಟ ಗಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಯಾರಿಗಾಗಿ ಬಸವಣ್ಣ ಮನೆ ಬಿಟ್ಟರು ಸ್ವಾಮಿ ನಿನ್ನೆ ನಾನೊಂದು ಚಿಂತನೆ ಮಾಡ್ತಾ ಇದ್ದೆ ಬರುವಾಗ ನಮ್ಮ ಒಬ್ಬರ ಜೊತೆಯಲ್ಲಿ ಬಸವಣ್ಣನವರು ಎಂತಹ ವಚನ ಹೇಳಿದ್ರು ಏನ್ ಹೇಳಿದ್ರು ಎಷ್ಟು ಅತಿ ಅದ್ಭುತವಾದ ವಚನ ಅದು ದೋಹಾರ ಕಕ್ಕಯ್ಯನ ಮಗಳು ಇವರಿಬ್ಬರು ಭರಣಿ ಆಯಿಲು ಹೋಗಿ ಸಂಗಮ ಮಾಡಿದರು ಅವರಿಗೆ ಹುಟ್ಟಿದ ಮಗನಾನು ಕೂಡಲ ಸಂಗಮ ದೇವ ಅಂದ್ರೆ ಆ ಹ್ಯೂಮನ್ ರೈಟ್ಸ್ ಇದೆಯಲ್ಲ ಬಸವಣ್ಣ ಆ ಮಾನವನ ಮೌಲ್ಯಗಳಿದೆಯಲ್ಲ ಆ ಮಾನವೀಯ ಮೌಲ್ಯತೆಯ ಹಕ್ಕುಗಳಿದೆಯಲ್ಲ ಈ ದೇಶದೊಳಗೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಬದುಕಬೇಕನ್ನತಕ್ಕಂತಹ ಆ ನಿಸರ್ಗದ ಸತ್ಯ ಇದೆಯಲ್ಲ ಅದನ್ನ ಎಡೆ ಮಾಡಿಕೊಟ್ಟವರು ಬಸವಣ್ಣ ಹೆಜ್ಜೆ ಹೆಜ್ಜೆಗೆ ಎಡೆ ಮಾಡಿದ್ರು ಸ್ವಾಮಿ ದಲಿತ ಸಮುದಾಯದವರೇ ನಾನು ನಿಮ್ಮನ್ನು ವಿನಂತಿಸ್ಕೊಳ್ತೇನೆ ನಾನು ನಿಮ್ಮನ್ನು ವಿನಂತಿಸ್ಕೊಳ್ತೇನೆ ಇಡೀ ಎಲ್ಲಾ ರಾಜ್ಯಕ್ಕಿಂತ ಕರ್ನಾಟಕ ರಾಜ್ಯದಲ್ಲಿ ದಲಿತರನ್ನ ಪ್ರೀತಿ ಮಾಡಿ ವೇದ ಮಾದಾರ ಚೆನ್ನೈನ ಮನೆಯಲ್ಲಿ ಉಂಡ ಕಾರಣ ವೇದ ನಡಗಿತ್ತು ಅನ್ನತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ನಾಡು ಏನಾದರೂ ಇದ್ರೆ ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಸವಣ್ಣನವರ ಸಾಮ್ರಾಜ್ಯ ಅನ್ನತಕ್ಕಂಥದನ್ನ ಅರ್ಥ ಮಾಡಿದ್ದೆ ನಾನು ಓರಾಯಲ್ ಆಗಿ ಮಾತಾಡ್ಬಿಡ್ತೇನೆ ಸುಮ್ಮನೆ ಎಲ್ಲ ವಿಚಾರಗಳನ್ನು ಸ್ವಲ್ಪ ನನ್ನ ಭಾಷಣ ಬಹಳ ಜನರಿಗೆ ವಿರೋಧವಾಗಿ ಕಾಣುತ್ತದೆ ಏನ್ ಮಾಡಕ್ಕಾಗುತ್ತೆ ವಿರೋಧವಾಗಿ ಕಂಡ್ರು ಕಾಣಲಿ ನನ್ನ ಹತ್ರ ಏನು ಹೆಣ್ಮಗಳಿಲ್ಲ ಅವ್ರ ಹತ್ರ ಬೀಗ್ತನ ಮಾಡಕ್ಕೆ ಏ ಸ್ವಾಮಿಗಳು ಹೆಂಗ್ ಮಾತಾಡ್ಬೋದ ಅಂತ ಕೇಳಿದ್ರು ಸ್ವಾಮಿಗಳು ಹೆಂಗ್ ಮಾತಾಡೋದಲ್ಲ ಸ್ವಾಮಿಗಳು ಯಾವತ್ತೂ ಶಸ್ತ್ರಚಿಕಿತ್ಸೆ ಕ್ರಿಯೆನೇ ಮಾಡಬೇಕು ಹೌದಪ್ಪನ್ ಚೌಡ ಹೌದಪ್ಪ ಅಲ್ಲಪ್ಪನ್ ಚೌಡಲ್ಲಪ್ಪ ಕಾಣಿಕೆ ಕೊಟ್ಟವ್ರಿಗೆ ಜೈ ಕೊಡ್ಲಾರ್ದವ್ರಿಗೆ ಪಿ ಅನ್ನೋದಲ್ಲ ಅದು ಅವಲ್ಲ ನಡೆಗಿರೋದಿಲ್ಲ ಕೆಲಸ ಇದ್ದಿಲ್ಲ ಯಾರು ಏನು ಬೇಕಾದ್ರೂ ಆಳಬಹುದು ಯಾರು ಏನು ಬೇಕಾದ್ರೂ ಹೇಳಬಹುದು ಬಿತ್ತಿದ ಬೀಜ ಕೆಟ್ಟಿದ್ದೇನೆ ಬೇಡ ಅದು ಮುಂದೆ ಫಲದಲ್ಲಿ ಅರಿಸಿಕೋ 900 ವರ್ಷ ಆಗಿದೆ ಸ್ವಾಮಿ ಬಸವಣ್ಣ ಬಿತ್ತಿದ ಬೀಜ ಶೆಟ್ಟಿ ಎಂಬೆನೆ ಶ್ರೀಯಾಳ ಮಾದಾರನೆಂಬೆನೆ ಚೆನ್ನಯ್ಯನ ದೋಹಾರನೆಂಬೆನೆ ಕಕ್ಕಯ್ಯನ ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವನ ಭುವನಯ್ಯ ಏನದು ವಚನ ಅಂದ್ರೆ ಏನು ತಿಳಿದ್ರಿ ಭಾರತದ ಧಾರ್ಮಿಕ ಸಂವಿಧಾನ ವಚನ ಭಾರತದ ಸಾಮಾಜಿಕ ಸಂವಿಧಾನ ಅಂಬೇಡ್ಕರ್ ಬಾಬಾ ಸಾಹೇಬರವರು ಕೊಟ್ಟಿರ್ತಕ್ಕಂಥದ್ದು ಎರಡೇ ಸಂವಿಧಾನ ಈ ದೇಶಕ್ಕೆ ಒಂದು ವಚನ ಸಂವಿಧಾನ ವಚನವೇ ಸಂವಿಧಾನ ಆಗಬೇಕು 770 ಜನ ಮರಣಗಳು 196,000 ಫಾಲೋವರ್ಸ್ಗಳು ನಾನಾ ಬಗೆಯ ಜನಾಂಗದವರು ನಾನಾ ಬಗೆಯ ಪ್ರತಿಗಳು ಮಾದಾರ ಚೆನ್ನಯ್ಯ ದೋಹಾರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ದುರ್ಗಾಯಿ ರಾಮಣ್ಣ ಒಕ್ಕಲಿಗ ಮುದ್ದಣ್ಣ ಸೂಳೆ ಶಂಕವ್ವ ಈ ವೈದಿಕರು ಹೇಳ್ತಾರೆ ಕ್ಯಾರೆಕ್ಟರ್ ಇಸ್ ಲಾಸ್ ಎವ್ರಿಥಿಂಗ್ ಇಸ್ ಲಾಸ್ ಇಟ್ ಇಸ್ ಬೂಸ್ಟ್ ಟಾಕಿಂಗ್
ವಾಟ್ ಇಸ್ ದ ಕ್ಯಾರೆಕ್ಟರ್ ಒಬ್ಬ ವೇಷ್ಯನ ಶರಣೆ ಮಾಡಿದ್ರಲ್ಲ ಬಸವಣ್ಣ ವಾಟ್ ಇಸ್ ದ ಕ್ಯಾರೆಕ್ಟರ್ ಸ್ವಾಮಿ ಬೆಳಗ್ಗೆ ಎದ್ದು ಜಳಕ ಮಾಡಿ ಗಂಧ ಹಚ್ಚಿಕೊಂಡು ಮಡಿ ಮಾಡಿ ಇದ್ದು ಬದ್ದವರನ್ನ ಮುಟ್ಟಿಸ್ಕೊಳ್ಳಾರದೆ ಊರು ತುಂಬ ತಿರುಗಾಡಿ ಮಂದಿ ತೊಪ್ಪಿಗೆ ಹಾಕಿ ನಾಲ್ಕು ಮಂದಿ ಚಲೋ ಹೇಳಿ ರೊಕ್ಕ ಹೊಡೆದವನು ದೊಡ್ಡವನು ಬೆಳಗ್ಗೆ ಎದ್ದು ಬಾರ್ಕೋಲು ಮೈ ಮೇಲೆ ಹಾಕೊಂಡು ರೋಡಿನಲ್ಲಿ ಬಿದ್ದಂತ ದನಗಳನ್ನ ಸತ್ತ ದನಗಳನ್ನ ಸ್ವಚ್ಛ ಮಾಡಿ ನಮಗೆ ರೋಡ್ಲಿಗೆ ತಿರುಗಾಡಲಿಕ್ಕೆ ಮಾಡಿಕೊಟ್ಟಂತ ದಲಿತ ಸಮುದಾಯದವರು ಮನುಷ್ಯರೋ ದೇವ ಮಾನವರು ಬಹಳ ಚೆನ್ನಾಗಿ ಚಿಂತನೆ ಆಗಬೇಕು ನಾವುಗಳು ಬಹಳ ಎಚ್ಚರ ವಹಿಸಬೇಕು ಬಸವಣ್ಣನವರ ಬಗ್ಗೆ ಬಸವಣ್ಣನವರ ಹೆಜ್ಜೆಗಳಿದೆಯಲ್ಲ ಅದು ಬಹಳ ಅತಿ ಅದ್ಭುತವಾದ ಹೆಜ್ಜೆಗಳು ಅದು ಏನು ಮನೆ ಬಿಟ್ಟರು ಯಾವ ಕಾರಣಕ್ಕಾಗಿ ಮನೆ ಬಿಟ್ಟರು ಸ್ವಾಮಿ ಮನೆಯಲ್ಲಿ ಕುಳಿತಿರ್ತಾರೆ ಕುಳಿತಿರುವಂತ ಸಂದರ್ಭದಲ್ಲಿ ಒಬ್ಬ ಹೆಣ್ಣುಮಗಳು ಮುಟ್ಟಾಗಿ ಕುಳಿತಂತ ಸಂದರ್ಭದಲ್ಲಿ ಬಸವಣ್ಣನವರು ಹೋಗಿ ಮುಟ್ಟಬೇಕು ಅಂತ ಹೋಗ್ತಾರೆ ಅವರ ಸೋದರತ್ತೆಯನ್ನ ಆ ಸಂದರ್ಭದಲ್ಲಿ ಮುಟ್ಕೋಬೇಡ ನಾನು ಮುಟ್ಟಾಗಿದ್ದೀನಿ ಅಂತಾರೆ ಓಡಿ ಬಂದವರು ಊರಿಗೆ ಕೇಳ್ತಾಳೆ ಅವ್ರು ಮುಟ್ಕೋಬೇಡ ಅಂತದಾರಲ್ಲ ಮುಟ್ಟಾದವ್ರನ್ನ ಯಾಕೆ ಅಂತ ಕೇಳ್ತಾರೆ ಇಲ್ಲ ಮುಟ್ಟಾದವ್ರನ್ನ ಮುಟ್ಕೋಬಾರ್ದು ಅದು ಬಹಳ ಅಪರಾಧ ನಮ್ಮ ಧರ್ಮದಲ್ಲಿ ಅಂದಾಗ ಬಸವಣ್ಣ ಕೇಳ್ತಾನೆ ಮುಟ್ಟಾದವ್ರನ್ನ ಮುಟ್ಕೋಬಾರ್ದು ಅಂತ ಹೇಳ್ತೀಯಲ್ಲವ ಮುಟ್ಟು ನಿಂತ ಮೇಲೆ ನಾನು ಹುಟ್ಟಿದ್ದೀನಲ್ಲವ ನನ್ನನ್ನು ಯಾಕವ ಹುಟ್ಟಿಸ್ತೀಯ ನೀನು ಯಾಕವ ಮುಟ್ಟಿಸ್ತೀಯ ಸ್ವಾಮಿ ಬಸವಣ್ಣನಿಗೆ ಜ್ಞಾನೋದಯ ಅಲ್ಲ ಆಗ್ತದೆ ಬುದ್ಧನಿಗೆ ಜ್ಞಾನೋದಯ ಬೋಧಿ ವೃಕ್ಷದ ಕೆಳಗೆ ಆಗೋದಿಲ್ಲ ಒಬ್ಬ ರೋಗಿಯನ್ನು ನೋಡಿದ ಕೂಡಲೇ ಗೊತ್ತಾಗ್ತದೆ ಒಬ್ಬ ಮನುಷ್ಯನನ್ನು ನೋಡಿದ ಕೂಡಲೇ ಗೊತ್ತಾಗ್ತದೆ ಇದಕ್ಕೆ ತಪಸ್ಸು ಮಾಡಬೇಕಾಗಿಲ್ಲ ಇದಕ್ಕೆ ಲಿಂಗ ಹಿಡಿದು ಮೂರು ವರ್ಷ ಜಪ ಮಾಡಬೇಕಾಗಿಲ್ಲ ಕಾಣುವ ಮನುಷ್ಯನನ್ನು ಪ್ರೀತಿ ಮಾಡಲಾರದವರು ನಾವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ ಬಸವಣ್ಣನ ಧರ್ಮ ಮನುಷ್ಯತ್ವದ ಧರ್ಮ ಅದು ಮಾನವೀಯ ಮೌಲ್ಯದ ಧರ್ಮ ಸಮಾನತೆಯ ಧರ್ಮ ದಲಿತ ಧರ್ಮ ಪ್ರಜಾಧರ್ಮ ಪ್ರಜಾಸತ್ತಾತ್ಮಕದ